ಈ ನದಿ ವಿವಾದ ಕುರಿತಾಗಿ ಚರ್ಚಿಸಲು ಪ್ರಧಾನಮಂತ್ರಿ ಕಚೇರಿ ಈ ಭಾಗದ ರೈತರ ಮುಖಂಡರನ್ನ ಹೊಸ ದೆಹಲಿಗೆ ಆಹ್ವಾನಿಸಿದ್ದು ಅವರ ಭೇಟಿಗೆ ಇಪ್ಪತ್ಮೂರು ಜನ ಸದಸ್ಯರ ನಿಯೋಗ ಮಂಗಳವಾರ ತೆರಳಿದೆ ಮಲಪ್ರಭಾ ಅಚು ಪ್ರದೇಶದ ಹದಿಮೂರು ತಾಲೂಕುಗಳ ರೈತರ ಮುಖಂಡರು ಮಹದಾಯಿಗಾಗಿ ಮಹಾವೇದಿಕೆ ರಚಿದ್ದು ವೇದಿಕೆ ಸಂಚಾಲಕ ಶಂಕರ್ ಅಂಬಾಲಿ ನೇತೃತ್ವದ ಇಪ್ಪತ್ಮೂರು ರೈತ ಮುಖಂಡರು ರೈಲು ಮೂಲಕ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿಂದ ಬೆಂಗಳೂರಿನ ಸಹ್ಯಾದ್ರಿ ಜಲಜನ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ರಂಗನಾಥ್ ಮತ್ತು ನಿವೃತ್ತ ನ್ಯಾಯಾಧೀಶರು ವೆಂಕಟಾಚಲಯ್ಯ ನೇತೃತ್ವದಲ್ಲಿ ನಿಯೋಗ ವಿಮಾನ ಮೂಲಕ ಡೆಲ್ಲಿಗೆ ಪ್ರಯಾಣ ಬೆಳೆಸಲಿದೆ ಪ್ರಧಾನಿ ಮೋದಿ ಅವರು ಜೂನ್ ಹದಿನಾಲ್ಕು ಇಲ್ಲವೇ ಹದಿನೈದರಂದು ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಭೇಟಿಗೆ ಅವಕಾಶ ಕಲ್ಪಿಸಲಿದ್ದಾರೆ ಇಷ್ಟೇ ಅಲ್ಲದೆ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇವರುಗಳನ್ನ ಭೇಟಿ ಮಾಡಲು ಉದ್ದೇಶಿಸಲಾಗಿದೆ ಎಂದು ವೇದಿಕೆ ಸಂಚಾಲಕ ಶಂಕರ್ ಅಂಬಾಲಿ ತಿಳಿಸಿದ್ದಾರೆ ಮಹದಾಯಿ ನದಿ ನೀರು ಹಂಚಿಕೆ ವಿವಾದ ಕುರಿತು ನ್ಯಾಯಾಧಿಕರಣ ತೀರ್ಪು ಹೊರಬೀಳುವ ಮುನ್ನವೇ ವಿವಾದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಈ ಭಾಗದ ಕುಡಿಯುವ ನೀರು ಮತ್ತು ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತಾಗಿ ಸಮಗ್ರ ಮಾಹಿತಿ ಮಾಹಿತಿ ನೀಡಲಿದ್ದೇವೆ ಎಂದು ವಿವರಿಸಿದರು ನಿರಂತರ ಹೋರಾಟದ ಪ್ರತಿಫಲ ಎನ್ನುವಂತೆ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರು ರೈತ ನಿಯೋಗದೊಂದಿಗೆ ಚರ್ಚಿಸಲು ಉತ್ಸುಕತೆ ತೋರಿದ್ದು ಪರಿಹಾರ ದೊರೆಯುವ ಆಶಾವಾದ ಇದೆ ಎಂದು ಅಂಬಲಿ ವಿಶ್ವಾಸ ವ್ಯಕ್ತಪಡಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ